ಡ್ಯಾನ್ಸಿಂಗ್ ಚಾಂಪಿಯನ್ ಕಲರ್ಸ್ ಕನ್ನಡದಲ್ಲಿ ಜನವರಿ 8ರಂದು ಅಂತ ಹೇಳಿದ್ರೆ ನಿನ್ನೆ ತಾನೇ ಲಾಂಚ್ ಆಗಿರುವಂತಹ ಈ ಒಂದು ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲಿ ಕಂಟೆಸ್ಟೆಂಟ್ಗಳು ಒಬ್ಬರಿಗಿಂತ ಒಬ್ಬರು ತುಂಬಾ ಅದ್ಭುತವಾಗಿ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದ್ದಾರೆ. ಈ ಶೋನಲ್ಲಿ ಆ್ಯಂಕರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಅಕುಲ್ ಬಾಲಾಜಿಯವರ ನಿರೂಪಣೆ ಕೂಡ ಜನತೆಗೆ ಸಖತ್ ಇಷ್ಟ ಆಗ್ತಾ ಇದೆ. ಇದರ ಜೊತೆಗೆ ಮೇಘನಾ ರಾಜ್, ಮಯೂರಿ ಉಪಾಧ್ಯಾಯ ಹಾಗೆಯೇ ವಿಜಯ ರಾಘವೇಂದ್ರ ಅವರು ಜಡ್ಜಸ್ ಆಗಿ ಕಾಣಿಸಿಕೊಳ್ತಾ ಇದ್ದು ಗ್ರ್ಯಾಂಡ್ ಓಪನಿಂಗನ್ನು ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ. ಇವರು ಮುಂದಿನ ದಿನಗಳಲ್ಲಿ ಕಂಟೆಸ್ಟೆಂಟ್ಗಳ ಪರ್ಫಾರ್ಮೆನ್ಸನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಲಿದ್ದು ಅಂತ ಹೇಳಿದ್ರೆ ನೆಕ್ಸ್ಟ್ ವೀಕಿಂದನೇ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾರೆ. ಜೊತೆಗೆ ಅವರ ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ಗೆ ಒಂದು ರೇಟಿಂಗ್ ಅಥವಾ ಒಂದು ಅಂಕವನ್ನು ಕೂಡ ಕೊಡುವಂತಹ ಪ್ರೊಸೀಜರ್ ಶುರು ಆಗಲಿಕ್ಕಿದೆ. ಬೇರೆಯವರ ಡಾನ್ಸ್ ಪರ್ಫಾರ್ಮೆನ್ಸನ್ನು ಜಡ್ಜ್ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕಾಗಿರುತ್ತೆ. ಸೊ ಇದರಿಂದಾಗಿಯೇ ಈ ಮೂರು ಜಡ್ಜಸ್ಸನ್ನು ಸೆಲೆಕ್ಟ್ ಮಾಡಲಾಗಿದ್ದು ಇವರಿಗೆ ಸಂಭಾವನೆ ಎಷ್ಟಿರಬಹುದು ಅನ್ನುವಂತಹ ಕುತೂಹಲ ಎಲ್ಲರಲ್ಲೂ ಕೂಡ ಸಹಜವಾಗಿಯೇ ಇರುವಂಥದ್ದು. ಹೀಗಾಗಿನೇ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಒಂದು ನೋಟಿಫಿಕೇಶನ್ ಬೆಲ್ ಇರುತ್ತೆ, ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊಳ್ಳೋದ್ರಿಂದ ಮುಂದೆ ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಯಾವುದೇ ಶೋ ಆಗಿದ್ರೂ ಕೂಡ ಕಂಟೆಸ್ಟೆಂಟ್ಗಳಿಗೆ ಅಥವಾ ಜಡ್ಜಸ್ ಹಾಗೆಯೇ ಆ್ಯಂಕರ್ಗಳಿಗೆ ನೀಡುವಂತಹ ಸ್ಯಾಲರಿ ಅಥವಾ ಸಂಭಾವನೆ ಏನಿದೆ ಇದರ ಬಗ್ಗೆ ನಿಖರವಾಗಿ ಎಲ್ಲೂ ಕೂಡ ಚಾನಲ್ ಅವರು ಮಾಹಿತಿನ ಕೊಡೋದಿಲ್ಲ. ಬಟ್ ಕೆಲವೊಂದಿಷ್ಟು ಮೂಲಗಳ ಪ್ರಕಾರ ಒಂದು ಮಾಹಿತಿ ಅಂತೂ ಸಿಕ್ಕೇ ಸಿಗುತ್ತೆ, ಅದನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಈ ಒಂದು ಶೋ ಎಷ್ಟು ದಿನಗಳ ಕಾಲ ನಡೆಯುತ್ತೆ ಅಂತ ಹೇಳಿದ್ರೆ ಬರೋಬ್ಬರಿ 4 ತಿಂಗಳುಗಳ ಕಾಲ ನಡೆಯುವಂಥದ್ದು ಈ ಶೋ. ಅದರಿಂದಾಗಿಯೇ ಈ ವಿಡಿಯೋದಲ್ಲಿ ತಿಳಿಸುವಂತಹ ಸ್ಯಾಲ್ರಿ ಏನಿದೆ ಅದು 4 ತಿಂಗಳಿಗೆ ಅವರಿಗೆ ಸಿಗುವಂತಹ ಸಂಭಾವನೆಯಾಗಿರುತ್ತೆ. ಮೊದಲನೇದಾಗಿ ಮಯೂರಿ ಉಪಾಧ್ಯಾಯ ಅವರು, ಇವರಿಗೆ ಸಿಗುವಂತಹ ಸಂಭಾವನೆ 12 ಲಕ್ಷದಿಂದ 14 ಲಕ್ಷದವರೆಗೆ ಇರುತ್ತೆ. ಇದು 4 ತಿಂಗಳಿಗೆ, ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಇನ್ನು ಎರಡನೆಯದಾಗಿ ಮೇಘನಾ ರಾಜ್ ಅವರು, ಇವರಿಗೆ ಸಿಗುವಂತಹ ಸಂಭಾವನೆ 14 ಲಕ್ಷದಿಂದ 15 ಲಕ್ಷದವರೆಗೆ. ವಿಜಯ ರಾಘವೇಂದ್ರ ಅವರಿಗೆ ಸಿಗುತ್ತೆ ಬರೋಬ್ಬರಿ 15 ಲಕ್ಷದಿಂದ 16 ಲಕ್ಷ ರೂಪಾಯಿಗಳ ಸಂಭಾವನೆ. ಹಾಗೆಯೇ ಆ್ಯಂಕರ್ ಆಗಿ ಕಾರ್ಯವನ್ನು ನಿರ್ವಹಿಸುವಂತಹ ಅಕುಲ್ ಬಾಲಾಜಿ ಅವರಿಗೂ ಕೂಡ 10 ಲಕ್ಷ ರೂಪಾಯಿಗಳ ಸಂಭಾವನೆ ಸಿಗುತ್ತೆ ಈ 4 ತಿಂಗಳಲ್ಲಿ. ಈ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.